ವೀಕ್ಷಕರೇ ನಮಸ್ಕಾರ. ಪ್ರಜಾಭಾರತಕ್ಕೆ ಸ್ವಾಗತ. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರತಿಬಿಂಬ. ಮನುಷ್ಯ ಹುಟ್ಟತಾನೆ, ಅಳೋಕ್ ಶುರು ಮಾಡ್ತಾನೆ, ಅಲ್ಲಿಂದನೇ ಆತನ ಅಭಿವ್ಯಕ್ತಿ ಆರಂಭ ಆಗುತ್ತೆ. ಆದ್ದರಿಂದ ನೈಸರ್ಗಿಕವಾಗಿ ಮನುಷ್ಯನಿಗೆ ಬಂದಿರುವಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸ್ಕೊಳ್ಳಿಕ್ಕೆ, ದಮನ ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಹಾಗೊಂದು ವೇಳೆ ಕಾನೂನಿನ ಮೂಲಕ, ಅಧಿಕಾರದ ಮೂಲಕ, ತೋಳ್ಬಲದ ಮೂಲಕ, ಜಾತಿಯ ಮೂಲಕ, ಪ್ರಭಾವದ ಮೂಲಕ ಯಾವುದೇ ಒಬ್ಬ ಮನುಷ್ಯನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದಮನ ಮಾಡ್ತೀನಿ ಅಂತೇಳಿ ಯಾರಾದರೂ ಬಯಸಿದರೆ ಅದು ಅವರ ಮೂರ್ಖತನ ಆಗುತ್ತೆ. ಈ ದಿಸೆಯಲ್ಲಿಯೇ ಪ್ರಜಾಭಾರತ ಇಂದಿನಿಂದ ಕಾರ್ಯಾರಂಭ ಮಾಡ್ತಾ ಇದೆ. ಇದು ಕೇವಲ ನನ್ನೊಬ್ಬನ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರತಿಬಿಂಬವಲ್ಲ, ಪ್ರಜೆಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರತಿಬಿಂಬ. ಇಂದು ಪ್ರಜಾಭಾರತದ ಮೊದಲ ಸರಣಿಯಲ್ಲಿ ಆಧುನಿಕ ಮೈಸೂರಿನ ನಿರ್ಮಾತೃ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಕಾರಣ ಆದರೂ ಇಷ್ಟೇ, ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಮೊದಲೇ ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಆ ಕಾರಣದಿಂದಲೇ ಏನು ಇವತ್ತು ಜೂನ್ 4 ಮೈಸೂರಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ 135ನೇ ಜಯಂತಿಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಅದರ ಹಿನ್ನೆಲೆಯಲ್ಲಿಯೇ ಪ್ರಜಾಭಾರತ ನಾಲ್ವಡಿಯವರಿಗೆ ಮುನ್ನುಡಿಯನ್ನು ಹೇಳ್ತಾ ಇದೆ. ಅವರ ಸಾಧನೆ, ಅವರ ವ್ಯಕ್ತಿತ್ವ, ಅವರು ಮೈಸೂರು ಸಂಸ್ಥಾನಕ್ಕೆ ನೀಡಿದ ಕೊಡುಗೆ ಎಲ್ಲದರ ಬಗ್ಗೆ ಕೂಡ ಮೈಸೂರಿಗರು ತಿಳ್ಕೊಳ್ಬೇಕು. ಯಾಕೆಂತಂದರೆ ಕಟ್ಟಿದವರನ್ನು ಮರೆಯುವಂಥ ಈ ಕಾಲಘಟ್ಟದಲ್ಲಿ ನಾವು ನಾಲ್ವಡಿಯವರಿಗೆ ನಮನಗಳನ್ನು ಅರ್ಪಿಸ್ತಾ ಅವರ ಸಾಧನೆಗಳನ್ನು ಮೆಲುಕಾಕೋದು ಮೈಸೂರಿಗರಾಗಿ ನಮ್ಮೆಲ್ಲರ ಕರ್ತವ್ಯ. ಮೈಸೂರು ಸಂಸ್ಥಾನದ 25ನೇ ಮಹಾರಾಜರು, ಆಧುನಿಕ ಮೈಸೂರಿನ ನಿರ್ಮಾತೃ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರ 135ನೇ ಜಯಂತಿಯ ಶುಭಾಶಯಗಳು. ನಾವು ಮೈಸೂರಿಗರು ಎಂದು ದೇಶದ ಅಥವಾ ಜಗತ್ತಿನ ಯಾವುದೇ ಮೂಲೆಗಳಿಗೆ ಹೋಗಿ ಹೇಳ್ಕೊಂಡ್ರೆ ನಮಗೊಂದಿಷ್ಟು ಗೌರವ, ಘನತೆ, ಪ್ರೀತಿಯನ್ನು ತೋರಿಸ್ತಾರೆ. ಅದಕ್ಕೆ ಕಾರಣ ನಾವಲ್ಲ, ಬದಲಿಗೆ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಮೈಸೂರು ಸಂಸ್ಥಾನ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹುಟ್ಟಿ ಇಂದಿಗೆ 135 ವರ್ಷಗಳಾಗಿದೆ. ಅವರು ಮರಣ ಹೊಂದಿ 79 ವರ್ಷಗಳಾಗಿದೆ. ಅಂದರೆ ಅವರು ದೇಶಕ್ಕೆ ಸ್ವಾತಂತ್ರ್ಯ ಬರುವ ಮೊದಲೇ ಮತ್ತು ಪ್ರಜಾಪ್ರಭುತ್ವ ಬರುವ ಮೊದಲೇ ಹುಟ್ಟಿದರು. ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವ ಬರುವ ಮೊದಲೇ ನಮ್ಮನ್ನು ಅಗಲಿದ್ರು. ಆದರೆ ಅವರ ಆಳ್ವಿಕೆಯಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಿದರು, ಪ್ರಜೆಗಳ ಹಿತರಕ್ಷಣೆಗಾಗಿ ಹೋರಾಟ ಮಾಡಿದ್ರು. ಆದರೆ ಅವರ ಆಳ್ವಿಕೆಯಲ್ಲೇ ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆಯಾಗಿತ್ತು. ಅವರು ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿದ್ರ ಜೊತೆಗೆ ಜನರ ಹಿತವನ್ನು ಕಾಪಾಡಿದರು, ಮೈಸೂರು ಸಂಸ್ಥಾನವನ್ನು ಸಮಗ್ರವಾಗಿ ಕಟ್ಟಿದರು. ಇದಕ್ಕಾಗಿ ಅವರು ಯುದ್ಧಗಳನ್ನು ಮಾಡಲಿಲ್ಲ, ರಕ್ತಪಾತವನ್ನು ಹರಿಸಲಿಲ್ಲ. ಬದಲಿಗೆ ಅವರು ಮೈಗೂಡಿಸಿಕೊಂಡಿದ್ದ ಮಾನವತಾವಾದ, ಸಮಾಜವಾದ ಅವರನ್ನು ಪ್ರಜಾರಾಜವನ್ನಾಗಿ ಮಾಡಿತು. ನಾವು ನಾಲ್ವಡಿಯವರು ಮೈಸೂರಿಗೆ ನೀಡಿದ ಕೊಡುಗೆಗಳನ್ನು ವಿವರವಾಗಿ ಹೇಳುವ ಅಗತ್ಯವೇ ಇಲ್ಲ. ಎಲ್ಲ ಪ್ರಥಮಗಳಿಗೆ ಕಾರಣರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರು ನೀಡಿದ ಕೊಡುಗೆಯ ಋಣವನ್ನು ನಾವ್ಯಾರೂ ತೀರಿಸಲು ಸಾಧ್ಯವಿಲ್ಲ. ಇಂದಿಗೂ ಅವರ ಕೊಡುಗೆಗಳು ನಮ್ಮ ಕಣ್ಮುಂದೆ ರಾರಾಜಿಸುತ್ತಿದೆ. ಅದನ್ನು ನಿತ್ಯ ಬಳಸುತ್ತಿದ್ದೇವೆ, ಅದರಿಂದಲೇ ಘನತೆಯ ಜೀವನ ನಡೆಸುತ್ತಿದ್ದೇವೆ. ಇವರ ಆಳ್ವಿಕೆಯಲ್ಲಿ ಭಾರತದ ಯಾವುದೇ ಸಂಸ್ಥಾನವು ಮೈಸೂರು ಸಂಸ್ಥಾನ ಕಂಡಂತಹ ಅಭಿವೃದ್ಧಿಯನ್ನು ಕಾಣಲು ಸಾಧ್ಯವಾಗಲಿಲ್ಲ. ಆದ್ದರಿಂದಲೇ ಸ್ವತಃ ಮಹಾತ್ಮ ಗಾಂಧೀಜಿಯವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ರಾಜಶ್ರೀ ಎಂದು ಕರೆದರು. ಅದಿರಲಿ, ಇಂದು ದೇಶಾದ್ಯಂತ ಪ್ರಜಾಪ್ರಭುತ್ವ ಉಳಿವು ಅಳಿವಿನ ಬಗ್ಗೆ ಸಾಕಷ್ಟು ಆತಂಕ ಮನೆ ಮಾಡಿದೆ. ಪರ ವಿರೋಧದ ಚರ್ಚೆಗಳು ನಡೀತಾ ಇದೆ. ದೇಶಕ್ಕೆ ಗಂಡಾಂತರ ಬಂದಿದೆ ಅಂತೇಳಿ ಎಲ್ಲರೂ ಭಾವಿಸಿದ್ದಾರೆ. ಆದ್ದರಿಂದಲೇ ಇಂದು ನಾವು ಭಾರತದ ಸ್ವಾತಂತ್ರ್ಯ ಪೂರ್ವದ ರಾಜಪ್ರಭುತ್ವದೊಳಗಿನ ಪ್ರಜಾಪ್ರಭುತ್ವ ಮತ್ತು ಸ್ವಾತಂತ್ರ್ಯ ನಂತರದ ಸ್ಥಾಪನೆಯಾದ ಪ್ರಜಾಪ್ರಭುತ್ವದೊಳಗಿನ ರಾಜಪ್ರಭುತ್ವದ ಬಗ್ಗೆ ತುಲನಾತ್ಮಕವಾದಂಥ ಚರ್ಚೆ ಮಾಡುವ ಅಗತ್ಯವಿದೆ. ಆ ರೀತಿ ರಾಜಪ್ರಭುತ್ವದೊಳಗಿನ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಿದ ಅಖಂಡ ಭಾರತದ ಏಕೈಕ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಪ್ರಜಾಪ್ರಭುತ್ವ ಎಂದಾಕ್ಷಣ ಮೈಸೂರು ಸಂಸ್ಥಾನ ಮಾದರಿ ಸಂಸ್ಥಾನ ಆಗಿ ನಿಲ್ಲುತ್ತದೆ. ಏಕೆಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರಜಾಪ್ರಭುತ್ವದ ನೈಜ ಆಶಯಗಳು ಮತ್ತು ಇಂದಿನ ಪ್ರಜಾಪ್ರಭುತ್ವದ ಆಶಯಗಳ ಅಧಂಪತನ ಕುರಿತು ಚರ್ಚೆ ಮಾಡುವುದು ಅನಿವಾರ್ಯ. ಪರಿಸ್ಥಿತಿ ಹೇಗಿದೆ ಅಂದರೆ, ಸತ್ಯ ಮಾತನಾಡುವವರನ್ನು ವಿವಾದಾತ್ಮಕ ಭಾಷಣಕಾರರು ಎಂದು ಅಣೆಪಟ್ಟಿ ಕಟ್ಟುವ ಕಾಲ ಬಂದಿದೆ. ಫ್ಯಾನ್ಸಿ ಸುಳ್ಳುಗಳು ಜನರನ್ನು ಹೆಚ್ಚು ರಂಜಿಸುತ್ತಿದೆ. ಹಾಗಂತ ವಾಸ್ತವ ಸ್ಥಿತಿಗಳನ್ನು ಮರೆಮಾಚುವುದು ಆತ್ಮದ್ರೋಹವೇ ಸರಿ. ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ 10ನೇ ವರ್ಷಕ್ಕೆ ಪಟ್ಟಾಭಿಷೇಕವಾದರೂ ವಯಸ್ಸು ಚಿಕ್ಕದು ಎಂಬ ಕಾರಣಕ್ಕೆ ಅವರ ಮಾತೃಶ್ರೀ ಮಹಾರಾಣಿ
ವಾಣಿ ವಿಲಾಸ ಸನ್ನಿಧಾನ ಅವರು ರಿಜೆಂಟರಾಗಿ ಆಡಳಿತವನ್ನು ನಿರ್ವಹಣೆ ಮಾಡಿದರು. ಅಧಿಕೃತವಾಗಿ ರಾಜ್ಯದ ಉಸ್ತುವಾರಿಯನ್ನು 1902 ನಾಲ್ವಡಿ ಅವರು ವಹಿಸಿಕೊಂಡ ಬಳಿಕ ಅವರು ಮಾಡಿದ ಮೊದಲ ಕೆಲಸ ಏನು ಗೊತ್ತಾ? ಜನತೆಯ ಆಶೋತ್ತರಗಳಿಗೆ ಪೂರಕವಾಗಲು ಪ್ರಜಾಪ್ರತಿನಿಧಿ ಕಾಯ್ದೆ ಸಭೆ ಮತ್ತು ನ್ಯಾಯ ವಿಧೇಯಕ ಸಭೆಗಳಿಗೆ ಮೈಸೂರು ಸಂಸ್ಥಾನದಲ್ಲಿ ಉನ್ನತ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದು ಇವರ ಸಾಧನೆಗಳಲ್ಲಿ ಪ್ರಥಮ. ಅವರು ಮೊದಲ ಸಭೆಯಲ್ಲೇ ಮಾತನಾಡ್ತಾ ಹೇಳ್ತಾರೆ, ಮೈಸೂರು ರಾಜ್ಯದ ಆಡಳಿತದಲ್ಲಿ ನಾವು ಒಂದು ಹೊಸ ಪ್ರಯೋಗವನ್ನು ಆರಂಭಿಸಿದ್ದೇವೆ. ನಮ್ಮ ಪ್ರಜೆಗಳಿಗೆ ಅಖಂಡ ಸುಖ ಸಂಪತ್ತನ್ನು ಒದಗಿಸಿಕೊಡುವುದೇ ನನ್ನ ಜೀವನದ ಪರಮೋದ್ದೇಶ ಎಂದು ಹೇಳ್ತಾರೆ. ಆದರೆ ಇಂದು ದೇಶದ ಕೆಲವೇ ಕೆಲ ಶ್ರೀಮಂತರಿಗೆ ಅಖಂಡ ಸುಖ ಸಂಪತ್ತನ್ನು ಒದಗಿಸುವುದೇ ನಮ್ಮನ್ನು ಆಳುತ್ತಿರುವವರ ಪರಮ ಗುರಿಯಾಗಿದೆ. ಆದ್ದರಿಂದಲೇ ಎಲ್ಲರಿಗೂ ಸಮಾನವಾಗಿ ಹಂಚಿಕೆಯಾಗಬೇಕಿದ್ದ ಈ ದೇಶದ ಸಂಪತ್ತು, ಆದಾಯ ಮತ್ತು ಸವಲತ್ತುಗಳು ಕೇವಲ ಬೆರಳೆಣಿಕೆಯ ಜನರ ಜೇಬು ತುಂಬಿಕೊಂಡಿದೆ. ಈ ಉದ್ದೇಶದಿಂದಲೇ 1923 ನಾಲ್ವಡಿಯವರು ಹೊಸ ಕಾನೂನೊಂದನ್ನು ಜಾರಿಗೆ ತಂದರು. ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯಾಗಿ ಮಾರ್ಪಾಟು ಮಾಡಿದರು. ಆದರೆ ಇಂದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಸ್ಥಾಪನೆಯಾದ ಅನೇಕ ಶಾಸನಬದ್ಧ ಸಂಸ್ಥೆಗಳು ಆಳುವ ವರ್ಗಗಳ ಕೈಗೊಂಬೆಯಾಗಿದೆ. ಅವು ಜನರ ಆಶೋತ್ತರ ಮತ್ತು ಭಾವನೆಗಳಿಗೆ ಸ್ಪಂದಿಸುವ ಬದಲು ಅಧಿಕಾರಶಾಹಿಗಳ ಗುಲಾಮರಂತೆ ವರ್ತಿಸುತ್ತಿವೆ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತಿಲ್ಲ, ಚುನಾವಣಾ ಆಯೋಗ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳನ್ನು ನಡೆಸುತ್ತಿಲ್ಲ, ಲೋಕಪಾಲ್ ಲೋಕಾಯುಕ್ತ ಅಂತಹ ಸಂಸ್ಥೆಗಳ ಕೈಯಲ್ಲೂ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲು ಸಾಧ್ಯವಾಗಿಲ್ಲ. ಇನ್ನು ನಾಲ್ವಡಿ ಅವರ ಆಳ್ವಿಕೆಯಲ್ಲಿ ವರ್ಷಕ್ಕೆ 2 ಜನಪ್ರತಿನಿಧಿ ಸಭೆಯನ್ನು ಸಮಾವೇಶಗೊಳಿಸಲಾಗ್ತಿತ್ತು. 1 ತಿಂಗಳಲ್ಲಿ, ಮತ್ತೊಂದು ಸೆಪ್ಟೆಂಬರ್ ತಿಂಗಳಲ್ಲಿ. ಆಗ ಸಭೆಯಲ್ಲಿ 275 ಸದಸ್ಯರಿದ್ದರು. ಈ ಸದಸ್ಯರಲ್ಲಿ ಹೆಚ್ಚು ಮಂದಿ ಜನರಿಂದ ಆಯ್ಕೆಯಾಗಿದ್ದವರೇ ಆಗಿದ್ದರು. ಅಷ್ಟೇ ಅಲ್ಲ, ಕಾಲಕ್ಕೆ ಅನುಗುಣವಾಗಿ ಕ್ಷೇತ್ರದ ಮರುವಿಂಗಡಣೆಯೂ ಮಾಡ್ತಿದ್ರು. ಏಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ರಾಜರಾಗಿಯೂ ಅವರಿಗೆ ಪ್ರಜಾಪ್ರಭುತ್ವದ ಬಗೆಗಿನ ಆಸಕ್ತಿ ಎಷ್ಟಿತ್ತು ಎಂದು ಈ ಪ್ರಕ್ರಿಯೆಯಲ್ಲೇ ತೋರ್ಪಡುತ್ತದೆ. ನಾಲ್ವಡಿಯವರ ಕಾಲದಲ್ಲಿ ಚುನಾವಣೆಗಳು ಅತ್ಯಂತ ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೀತಿತ್ತು. ಆದರೆ ಇಂದು ಚುನಾವಣಾ ಆಯೋಗವು ನೀತಿ ಸಂಹಿತೆಯ ಅಡಿಯಲ್ಲಿ ಚುನಾವಣೆಗಳನ್ನು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಸಲು ಸಾಧ್ಯವಾಗುತ್ತಿಲ್ಲ. ಚುನಾವಣೆಗಳಲ್ಲಿ ಸ್ಪರ್ಧಿಸುತ್ತಿರುವ ಬಹುಪಾಲು ಅಭ್ಯರ್ಥಿಗಳಿಗೆ ನೀತಿಯೂ ಇಲ್ಲ, ಸಂಹಿತೆಯೂ ಇಲ್ಲದಂತಾಗಿದೆ. ಇದು ಕೇವಲ ಜನಪ್ರತಿನಿಧಿಗಳಿಗೆ ಮಾತ್ರ ಅನ್ವಯವಾಗುವುದಿಲ್ಲ, ಬದಲಿಗೆ ಸಾಮಾನ್ಯ ಜನರೂ ಸಹ ನೀತಿ ಮತ್ತು ಸಂಹಿತೆಗಳನ್ನು ಕಳೆದುಕೊಂಡಿರುವುದು ಪ್ರಜಾಪ್ರಭುತ್ವದ ದೊಡ್ಡ ದುರಂತ. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಜನಪ್ರತಿನಿಧಿಗಳ ಸಭೆಗಳನ್ನು ನಡೆಸುವ ಮೂಲಕ ವಾರ್ಷಿಕ ಬಜೆಟ್ನ ಪರಿಶೀಲನೆ ಮಾಡ್ತಿದ್ರು. ಪ್ರಶ್ನೋತ್ತರ ವೇಳೆ ಠರಾವುಗಳನ್ನು ಮಂಡಿಸುವುದು ಮೊದಲಾದ ಸಂಸದೀಯ ಮಾದರಿಯ ನಡವಳಿಕೆಗಳನ್ನು ನಡೆಸ್ತಿದ್ರು. ಜನಪ್ರತಿನಿಧಿಗಳು ಕೇಳುವ ಪ್ರಶ್ನೆಗಳಿಗೆ ಅಂದು ರಾಜರು ಉತ್ತರ ಕೊಡಬೇಕಾಗಿತ್ತು. ಆದರೆ ಇಂದು ಪ್ರಜಾಪ್ರಭುತ್ವದಲ್ಲಿ ಯಾರ ಪ್ರಶ್ನೆಗೂ ಉತ್ತರ ಕೊಡಲು ನಮ್ಮ ನಾಳುತ್ತಿರುವವರು ರೆಡಿ ಇಲ್ಲ. ಇನ್ನೂ ಮುಂದೋಗಿ ಪ್ರಶ್ನೆ ಮಾಡುವುದೇ ದೇಶದ್ರೋಹತನ ಎಂದು ಬಿಂಬಿಸಲಾಗುತ್ತಿದೆ. ನಾಲ್ವಡಿಯವರು ಜನಪ್ರತಿನಿಧಿ ಸಭೆಗೂ ಮೊದಲು ಅವರು ನ್ಯಾಯ ವಿಧೇಯಕ ಸಭೆಯನ್ನು ರಚಿಸಿ ಪ್ರಜಾಪ್ರತಿನಿಧಿಗಳ ಸಭೆಯಲ್ಲಿ ಕೈಗೊಳ್ಳುವ ನಿರ್ಧಾರ ಮತ್ತು ತೀರ್ಮಾನಗಳನ್ನು ವಿಮರ್ಶೆ ಮಾಡ್ತಿದ್ರು. ಅದರ ಸಾಧಕ ಬಾಧಕಗಳ ಕುರಿತು ಚರ್ಚೆಯನ್ನು ಮಾಡಲಾಗ್ತಿತ್ತು. ಯಾವುದೇ ಯೋಜನೆ, ಕಾರ್ಯಕ್ರಮ, ಶಾಸನ ಜಾರಿಗೆ ಬರಬೇಕಾದರೆ ಜನರ ಸಹಭಾಗಿತ್ವ ಮತ್ತು ತಜ್ಞರ ಸಲಹೆಗೆ ನಾಲ್ವಡಿ ಹೆಚ್ಚು ಆದ್ಯತೆ ನೀಡ್ತಿದ್ರೆ ವಿನಃ ಅವರ ವೈಯಕ್ತಿಕ ಕಾರಣಗಳಿಗೆ, ಸ್ವಹಿತಾಸಕ್ತಿಗೆ ಯಾವುದೇ ಕಾನೂನು ಕಾರ್ಯಕ್ರಮಗಳನ್ನು ರೂಪಿಸಿದವರಲ್ಲ. ಪ್ರಜೆಗಳಿಗೆ ಅಗತ್ಯ ಎನಿಸಿದ್ದನ್ನೇ ಮಾಡಿದ ಪ್ರಜಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್. ವೀಕ್ಷಕರೇ, ಇಂದು ಭಾರತದ ಸಂವಿಧಾನದ ಮೂಲ ಆಶಯವೇ ಸಾಮಾಜಿಕ ನ್ಯಾಯ. ಆದರೆ ಅಂದೇ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಳ್ವಿಕೆಯ 1918 ಅಂದರೆ ಭಾರತದ ಸಂವಿಧಾನ ಜಾರಿಗೆ ಬರುವ 32 ಹಿಂದೆಯೇ ಎಲ್ಲ ಸಮುದಾಯಗಳ ಜನರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಪ್ರಾತಿನಿಧ್ಯ ದೊರಕುವಂತೆ ಅಧ್ಯಯನ ಮಾಡಿ ವರದಿ ಪಡೆದು ವರದಿಯ ಶಿಫಾರಸಿನಂತೆ ಬ್ರಾಹ್ಮಣರು ಮತ್ತು ಆಂಗ್ಲೋ ಇಂಡಿಯನರನ್ನು ಹೊರತುಪಡಿಸಿ ಉಳಿದ ಎಲ್ಲ ಜಾತಿಗಳನ್ನು ಹಿಂದೂಗಳೆಂದು ಪರಿಗಣಿಸಿ 75% ಮೀಸಲಾತಿಯನ್ನು ಆದೇಶ ಮಾಡಿದರು. ಹಾಗಾಗಿ ಅವರನ್ನು ಮೀಸಲಾತಿಯ ಜನಕ ಎಂದು ಸಹ ಕರೀತಾರೆ. ಇಲ್ಲಿ ಒಂದು ಗಂಭೀರವಾದಂಥ ವಿಷಯವನ್ನು ಹೇಳಲೇಬೇಕು. ಇಡೀ ಭಾರತದ ರಾಜಾಡಳಿತದ ಸಂಸ್ಥಾನಗಳಲ್ಲಿ ಮೈಸೂರು ಸಂಸ್ಥಾನ ಕಂಡ ಅಭಿವೃದ್ಧಿ, ಜನಪರ ಯೋಜನೆ ಎಲ್ಲೂ ಕಾಣಲು ಸಾಧ್ಯವಾಗದಿದ್ದರೂ ಇಂತಹ ಕೊಡುಗೆ ನೀಡಿದ ನಾಲ್ವಡಿ ಅವರ ಸಾಧನೆ, ಹಿರಿಮೆ, ವ್ಯಕ್ತಿತ್ವವನ್ನು ಉದ್ದೇಶಪೂರ್ವಕವಾಗಿಯೇ ಇತಿಹಾಸದ ಪುಟಗಳಿಂದ ಮರೆಮಾಚುವ ಹುನ್ನಾರವೂ ನಡೆದಿತ್ತು. ಉದಾಹರಣೆಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆ ಒಳಗಡೆ
ಸರ್ ವಿಶ್ವೇಶ್ವರಯ್ಯ ಅವರ ಸಾಧನೆಯನ್ನು ಓದಬೇಕಿತ್ತು. ಆದರೆ ದುರಾದೃಷ್ಟವಶಾತ್ ಸರ್ ವಿಶ್ವೇಶ್ವರಯ್ಯ ಅವರ ಸಾಧನೆ ಒಳಗಡೆ ಇತಿಹಾಸದೊಳಗಡೆ ನಾಲ್ವಡಿ ಅವರ ಇತಿಹಾಸ ಸಾಧನೆ ಉದುಗಿ ಹೋಗಿರುವುದು ವಿಷಾದನೀಯ. ನಾಲ್ವಡಿ ಅವರು ಸಾಮಾಜಿಕ ನ್ಯಾಯದ ಪರ ನಿಂತಿದ್ದರು, ಎಲ್ಲ ಜಾತಿಯ ಜನಾಂಗಗಳಿಗೆ ಮೀಸಲಾತಿ ನೀಡಿದರು, ಅವರು ಪ್ರಜಾಪ್ರಭುತ್ವದ ಪರ ಇದ್ದರು ಅನ್ನೋದೇ ಅವರಿಗೆ ಶಾಪವಾಯಿತೋ ಏನೋ ಎಂಬಂತೆ ಈ ಎಲ್ಲ ಹುನ್ನಾರಗಳು ನಡೆದು ಹೋಗಿತ್ತು. ಅಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯಲ್ಲಿ ಪ್ರಜಾಪ್ರಭುತ್ವ, ಸಮಾನತೆ, ಸ್ವಾತಂತ್ರ್ಯವನ್ನು ವಿರೋಧಿಸಿದ ಸಂತತಿಗಳ ಸಂಖ್ಯೆ ಇಂದು ಹೆಚ್ಚಾಗಿದೆ. ಅಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯಲ್ಲಿ ಪ್ರಜಾಪ್ರಭುತ್ವ, ಸಮಾನತೆ, ಸ್ವಾತಂತ್ರ್ಯವನ್ನು ವಿರೋಧಿಸಿದ ಸಂತತಿಗಳ ಸಂಖ್ಯೆ ಇಂದು ಹೆಚ್ಚಾಗಿದೆ. ಎಲ್ಲರನ್ನೂ ಸಮಾನರೆಂದು ಪರಿಗಣಿಸುವ ಸಂವಿಧಾನವನ್ನು ಸುಡಬೇಕೆಂದು ಹೇಳುವವರು ನಮ್ಮನ್ನು ಆಳುತ್ತಿದ್ದಾರೆ. ಆದ್ದರಿಂದಲೇ ಯಾರು ಸಂವಿಧಾನದ ವಿರುದ್ಧ ಮಾತನಾಡುತ್ತಾರೆ, ಯಾರು ಮೀಸಲಾತಿಯ ವಿರುದ್ಧ ಮಾತನಾಡುತ್ತಾರೆ, ಯಾರು ಸಾಮಾಜಿಕ ನ್ಯಾಯದ ವಿರುದ್ಧ ಮಾತನಾಡುತ್ತಾರೋ ಅವರೆಲ್ಲ ಈ ಬಾರಿಯ ಚುನಾವಣೆಯಲ್ಲಿ ಲಕ್ಷ ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಇನ್ನು ಪ್ರಜಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕೊಡುಗೆಗಳಿಗೆ ಬರೋಣ. ನಾಲ್ವಡಿ ಅವರ ಅವಧಿಯಲ್ಲಿ ಶಿಕ್ಷಣ ಕ್ಷೇತ್ರ, ನೀರಾವರಿ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ರೈಲ್ವೆ ಕ್ಷೇತ್ರ, ವಾಣಿಜ್ಯ ಕ್ಷೇತ್ರ, ಬ್ಯಾಂಕಿಂಗ್ ವ್ಯವಸ್ಥೆ, ಕೈಗಾರಿಕಾ ಕ್ಷೇತ್ರದಲ್ಲಿ ಕ್ರಾಂತಿ ನಡೆದು ಹೋಯಿತು. ಆ ಕಾಲದಲ್ಲಿಯೇ ಅಸ್ಪೃಶ್ಯರು, ಆದಿವಾಸಿ ಬುಡಕಟ್ಟು ಜನರಿಗೆ 800 ಶಾಲೆಗಳನ್ನು ತೆರೆದರು. ಮೊಟ್ಟ ಮೊದಲ ಬಾರಿಗೆ ಸ್ತ್ರೀ ಶಿಕ್ಷಣವನ್ನು ಕಡ್ಡಾಯ ಮಾಡಿದ್ರು. ಬೆಂಗಳೂರಿನಲ್ಲಿ ಪ್ರಥಮ ವಾಣಿಜ್ಯ ಶಾಲೆ, ತಾಂತ್ರಿಕ ಶಿಕ್ಷಣ ಶಾಲೆಯನ್ನು ಆರಂಭ ಮಾಡಿದ್ರು. ಕುರುಡು ಮತ್ತು ಮೂಕ ಮಕ್ಕಳಿಗೆ ಶಾಲೆಗಳನ್ನು ತೆರೆದರು. SSLC ಪರೀಕ್ಷೆಗಳಿಗೆ ಚಾಲನೆ ಕೊಟ್ಟರು. ವಯಸ್ಕರ ಶಿಕ್ಷಣವನ್ನು ಆರಂಭ ಮಾಡಿದ್ರು. ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ರು. ಉರ್ದು ಶಾಲೆ ತೆರೆದರು. ಮಾಧ್ಯಮಿಕ ಮತ್ತು ಶಾಲಾ ಮಟ್ಟದಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದು ಮಾಡಿದ್ರು. ಅಷ್ಟೇ ಅಲ್ಲ, ನಾಲ್ವಡಿ ಅವರಿಗೆ ಸಾಮಾಜಿಕ ಪ್ರಜ್ಞೆ ಹೇಗಿತ್ತೆಂದರೆ, ಸಂವಿಧಾನ ಮತ್ತು ಕಾನೂನು ಬರುವ ಮೊದಲೇ ದೇವದಾಸಿ ಪದ್ಧತಿಯನ್ನು ನಿಷೇಧ ಮಾಡಿದ್ರು. ಬಸವಿ ಪದ್ಧತಿಯನ್ನು ರದ್ದು ಮಾಡಿದ್ರು. ಗೆಜ್ಜೆ ಪೂಜೆ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದ್ರು. ವೇಶ್ಯವಾಟಿಕೆ ತಡೆಯಲು ಕಾನೂನು ಜಾರಿಗೆ ತಂದರು. ವಿಧವೆಯರಿಗೆ ಮರುಮದುವೆ ಮಾಡಲು ಕಾಯ್ದೆಗಳನ್ನು ಜಾರಿಗೆ ಮಾಡಿದ್ರು. ಶಾಲಾ ಪ್ರವೇಶಕ್ಕೆ ಜಾತಿ ಪರಿಗಣನೆಯನ್ನು ರದ್ದು ಮಾಡಿದ್ರು. ಸ್ತ್ರೀಯರಿಗೆ ಮತದಾನದ ಹಕ್ಕುಗಳನ್ನು ಕೊಟ್ಟರು. ಸಹಕಾರಿ ಕಾರ್ಮಿಕರಿಗೆ ಪರಿಹಾರ ಕಾಯ್ದೆಯನ್ನು ತಂದರು. ಗ್ರಾಮ ನ್ಯಾಯಾಲಯ ಕಾಯ್ದೆಗೆ ಜಾರಿಗೆ ಮಾಡಿದ್ರು. ಗ್ರಾಮ ಪಂಚಾಯಿತಿ ಕಾಯ್ದೆಯನ್ನು ಜಾರಿಗೆ ತಂದರು. ಇವತ್ತು ನಾವು ಪತ್ರಿಕೆ ಮತ್ತು TVಗಳೆಲ್ಲ ನೋಡ್ತಾ ಇದ್ದೀವಲ್ಲ, ರೈತರ ಆತ್ಮಹತ್ಯೆ, ರೈತರ ಸಾಲ ಮನ್ನಾ ವಿಷಯಗಳು. ರೈತರ ಸಾಲ ಮನ್ನಾ ಇಂದು ಒಂದು ರಾಜಕೀಯ ವಿಷಯವಾಗಿ ಮಾರ್ಪಟ್ಟಿದೆ. ಆದರೆ ಅಂದೇ ನಾಲ್ವಡಿ ಅವರು ರೈತರಿಗೆ ಸುಲಭ ಸಾಲವನ್ನು ವಿತರಣೆ ಮಾಡಲು ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಮತ್ತು ಭೂ ಅಭಿವೃದ್ಧಿ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಿದ್ರು. KRS ಜಲಾಶಯವನ್ನು ಕಟ್ಟಿಸಿ 120,000 ಎಕರೆ ಜಮೀನುಗಳಿಗೆ ನೀರಾವರಿಯನ್ನು ಕಲ್ಪಿಸಿದರು. ಏಷ್ಯಾ ಖಂಡದಲ್ಲಿ ಮೊದಲ ಜಲವಿದ್ಯುತ್ ಯೋಜನೆಯನ್ನು ಆರಂಭಿಸಿ ದೇಶಕ್ಕೆ ಬೆಳಕನ್ನು ಕೊಟ್ಟರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅವರ ಸಾಧನೆ ಇನ್ನೂ ಇದೆ. ಕೈಗಾರಿಕಾ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ್ರು. ಭದ್ರಾವತಿ ಮೈಸೂರು ಕಬ್ಬಿಣ ಕಾರ್ಖಾನೆ, ಬೆಂಗಳೂರು ಸಾಬೂನು ಕಾರ್ಖಾನೆ, ಮೈಸೂರು ಗಂಧದಣ್ಣೆ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ, ಮೈಸೂರು ಸಕ್ಕರೆ ಕಂಪನಿ, ಮೈಸೂರು ಪೇಪರ್ ಮಿಲ್ಸ್, ಮಂಗಳೂರು ಹೆಂಚು ಕಾರ್ಖಾನೆ, ಮೈಸೂರಿನ ಅರಗು ಮತ್ತು ಬಣ್ಣದ ಕಾರ್ಖಾನೆ, ಕೊಡಗಿನ ಕಾಫಿ ಸಂಶೋಧನಾ ಕೇಂದ್ರಗಳನ್ನು ಆರಂಭ ಮಾಡಿದ್ರು. ರಸ್ತೆ ಮಾರ್ಗ, ರೈಲ್ವೆ ಮಾರ್ಗವನ್ನು ರಚನೆ ಮಾಡಿದ್ರು. ಇನ್ನೂ ಹೇಳ್ತಾ ಹೋದರೆ ಇಡೀ ದಿನ ಅವರ ಸಾಧನೆಯ ಬಗ್ಗೆ ಮಾತನಾಡಬಹುದು, ಅವರ ತತ್ವಾದರ್ಶಗಳನ್ನು ಗುಣಗಾನ ಮಾಡಬಹುದು. ನಾಲ್ವಡಿ ಅವರ ಸಾಧನೆಯನ್ನು ವಿಮರ್ಶೆ ಮಾಡ್ತಾ ಇಂಗ್ಲೆಂಡಿನ ಗ್ರಾಫಿಕ್ ಪತ್ರಿಕೆ ಮೈಸೂರನ್ನು ಮಾದರಿ ಸಂಸ್ಥಾನ ಎಂದು ಘೋಷಿಸಿದೆ. ಮಾದರಿ ಸಂಸ್ಥಾನ ಎಂದು ಕರೆಯಲು ಭಾರತದ ಮತ್ಯಾವ ಸಂಸ್ಥಾನಕ್ಕೂ ಅರ್ಹತೆ ಇಲ್ಲ ಎಂದು ಹೇಳಿದೆ. ಇನ್ನು ಎನ್ಸೈಕ್ಲೋಪೀಡಿಯಾದ ಬ್ರಿಟಾನಿಕಾ ಬೃಹತ್ ಕೃತಿಯಲ್ಲಿ ಭಾರತ ಖಂಡದಲ್ಲಿ ಅತ್ಯಂತ ಹೆಚ್ಚಿನ ಪ್ರಗತಿಯನ್ನು ಹೊಂದಿದ ರಾಜ್ಯ ಅದು ಮೈಸೂರು ರಾಜ್ಯ ಎಂದು ವಿಮರ್ಶಿಸಲಾಗಿದೆ. ಹಿರಿಯ ಪತ್ರಕರ್ತರಾಗಿದ್ದ DVG ಅವರು ಸಹ ನಾಲ್ವಡಿ ಅವರ ಅವಧಿ ಸುವರ್ಣ ಯುಗ ಎಂದು ಕರೆದಿದ್ದಾರೆ. ಇಷ್ಟೆಲ್ಲ ಸಾಧನೆ ಪ್ರಶಂಸೆ ಪಡೆದಿದ್ದ ನಾಲ್ವಡಿ ಅವರು ತಮ್ಮ ಆಡಳಿತಾಧಿಕಾರವನ್ನು ವಹಿಸಿಕೊಳ್ಳುವ ಮೊದಲು ತಮ್ಮನ್ನು ತಾವು ಜನಸೇವೆಗೆ ಪಳಗಿಸಿಕೊಂಡಿದ್ದರು. ಕೇವಲ 9ನೇ ಚಾಮರಾಜ ಒಡೆಯರ್ ಅವರ ಮಗ ಎಂಬ ಕಾರಣಕ್ಕೆ ಅವರು ಪಟ್ಟಕ್ಕೆ ಏರಿ ದರ್ಬಾರು ನಡೆಸಿದವರಲ್ಲ. ಅವರು ಅಧಿಕಾರ ಆಡಳಿತವನ್ನು ಸ್ವೀಕರಿಸುವ ಮೊದಲೇ ಒಂದು ಸಂಸ್ಥಾನವನ್ನು ಮುನ್ನಡೆಸಲು ಬೇಕಾದ ಎಲ್ಲ ಜ್ಞಾನ, ಪಾಂಡಿತ್ಯ, ಆಡಳಿತದ ಚತುರತೆ, ಜನಸೇವೆಯ ಕಲೆ, ಕಾನೂನಿನ ಅರಿವನ್ನು ಹೊಂದಿದ್ದರು. ಇವರ ಗುರು, ಮಾರ್ಗದರ್ಶಕರೂ ಆದ ಫ್ರೇಸರ್ ಅವರು
ಒಬ್ಬ ದಕ್ಷ ನುರಿತ ಆಡಳಿತಗಾರನಿಗೆ ಇರಬೇಕಾದ ಎಲ್ಲ ಜ್ಞಾನ ಮತ್ತು ಅನುಭವವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಧಾರೆ ಎರೆದರು. ನಾಲ್ವಡಿಯವರು ಜ್ಞಾನದ ಜೊತೆಗೆ ದೈಹಿಕ ಸದೃಢತೆ ಆಟೋಟದಲ್ಲೂ ಪಾಲ್ಗೊಂಡು ವ್ಯಕ್ತಿತ್ವವನ್ನು ವಿಕಸನಗೊಳಿಸಿಕೊಂಡರು. ಇಷ್ಟೆಲ್ಲ ಸಾಧನೆಗಳನ್ನು ಸ್ವತಂತ್ರ ಭಾರತದಲ್ಲಿ ಯಾವುದಾದರೂ ಒಂದು ಆಳುವ ಸರ್ಕಾರಗಳು ಮಾಡಲು ಸಾಧ್ಯವೇ? ಇಂದು ಜನಪ್ರತಿನಿಧಿಗಳು ಜನರ ತೆರಿಗೆ ಹಣದಲ್ಲಿ ಕಟ್ಟಿಸುವ ಶೌಚಾಲಯ, ಬಸ್ ನಿಲ್ದಾಣ, ಸಮುದಾಯ ಭವನಕ್ಕೆ ತಮ್ಮ ಆಳೆತ್ತರದ ಫೋಟೋಗಳನ್ನು, ಉದ್ದುದ್ದ ಹೆಸರುಗಳನ್ನು ಹಾಕ್ಸ್ಕೊಳ್ತಾರೆ. ಅದಿರಲಿ, ಇಷ್ಟೆಲ್ಲ ಕೊಡುಗೆಗಳನ್ನು ನೀಡಿದ ನಾಲ್ವಡಿ ಅವರು ಏನಾದರೂ ಈಗ ಎಲೆಕ್ಷನ್ಗೆ ನಿಂತರೆ ಏನಾಗುತ್ತೆ? ಅವರ ಹಿಂದೆ ಪ್ರಬಲ ಜಾತಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಸೋಲಿಸ್ಬಿಡ್ತಾರೆ. ಏಕೆಂದರೆ ಜನರಿಗೆ ನಾಲ್ವಡಿ ಕೊಟ್ಟ ಕೊಡುಗೆಗಳಿಗಿಂತಲೂ ಚುನಾವಣೆಗಳಲ್ಲಿ ಅವರ ಕೈಗೆ ಕೊಡುವ ಹಣ, ಒಡ್ಡುವ ಆಮಿಷಗಳೇ ಹೆಚ್ಚು ಆಪ್ಯಾಯಮಾನ ಎನಿಸ್ತಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇಂದು ಜನಪ್ರತಿನಿಧಿಗಳು ಮಾತ್ರವಲ್ಲ ಜನರೂ ಬದಲಾಗಿದ್ದಾರೆ. ಹಸಿವು, ಬಡತನ ತೊಲಗಿದಂತೆ ಮನುಷ್ಯತ್ವದ ಗುಣಗಳು ಮಾನವರಲ್ಲಿ ಕಡಿಮೆ ಆಗ್ತಾ ಇದೆ. ಹಸುವೆ, ದ್ವೇಷ, ಪ್ರತಿಷ್ಠೆ, ದುರಾಸೆ ಮನೆ ಮಾಡಿದೆ. ಜನಪರ ಕಾರ್ಯಕ್ರಮಗಳಿಗಿಂತಲೂ ಜಾತಿಯೇ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತಿದೆ. ಕ್ಯಾಶ್ ಮತ್ತು ಕ್ಯಾಸ್ಟ್ ಇಂದಿನ ಪ್ರಜಾಪ್ರಭುತ್ವವನ್ನು ನಿಯಂತ್ರಣ ಮಾಡ್ತಿದೆ. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣಾ ಸಮೀಕ್ಷೆ ಮತ್ತು ಸರ್ವೆಗೆ ಅಂತ ಹೇಳಿ ನಾನೊಂದು ಊರಿಗೆ ಹೋಗಿದ್ದೆ. ಆ ಊರಿನಲ್ಲಿ ಇರುವಂಥ ಎಲ್ಲ ಮತದಾರರನ್ನ, ಹಿರಿಯರನ್ನ ಒಂದು ಕಡೆ ಸೇರಿಸಿ ಈ ಬಾರಿ ನೀವು ಯಾರಿಗೆ ಓಟನ್ನು ಹಾಕ್ತೀರಿ ಅಂತ ಕೇಳಿದ್ವಿ. ಅದಕ್ಕೊಬ್ಬ ವೃದ್ಧ ಹೇಳಿದರು, ಸ್ವಾಮಿ, ನಮ್ಮ ಊರಿನಲ್ಲಿ 40 ವರ್ಷಗಳಿಂದ ರಸ್ತೆ ಇರಲಿಲ್ಲ, ನೀರಿರಲಿಲ್ಲ, ಶಾಲೆ ಲೈಟು ಇರಲಿಲ್ಲ, ಈಗ ಎಲ್ಲ ಆಗಿದೆ. ಊರಿಗೆ ಕಾಂಕ್ರೀಟ್ ರಸ್ತೆ ಬಂದಿದೆ, ಬೀದಿ ದೀಪ ಬಂದಿದೆ, ಮನೆ ಮನೆಗೆ ಕುಡಿಯೋ ನೀರು, ಶೌಚಾಲಯ ಇದೆ, ಒಂದು ಶಾಲೆ ಇದೆ, ಲೈಬ್ರರಿ ಇದೆ, 2 ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ, ನಮ್ಮ ಜಾತಿಗೆ ಒಂದು ಸಮುದಾಯ ಭವನವನ್ನು ಕಟ್ಟಿಸ್ಕೊಟ್ಟಿದ್ದಾರೆ ಈ ಕ್ಷೇತ್ರದ ಶಾಸಕರು ಅಂತ ಹೇಳಿದರು. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಹಾಗಾದರೆ ಈ ಬಾರಿ ಅವ್ರಿಗೇನ ನಿಮ್ಮ ಹೋಟು ಅಂತ ಕೇಳಿದೆ. ಅದಕ್ಕೆ ಹೇಳಿದ್ರು, ಅಲ್ಲ ಸ್ವಾಮಿ, ರಸ್ತೆ, ಶಾಲೆ, ದೇವಸ್ಥಾನ, ಲೈಬ್ರರಿ, ಸಮುದಾಯ ಭವನ ಎಲ್ಲ ಊರಿಗೆ ಕೊಟ್ಟವ್ರೆ, ನಮಗೇನು ಕೊಟ್ಟರು? ಬರಿಗೈ. ಮುಂದೆ ಯಾರು ಎಷ್ಟು ಕೊಡ್ತಾರೆ ನೋಡಿಕೊಂಡು ಓಟ್ ಹಾಕ್ತೀವಿ ಅಂದರು. ಅಲ್ಲಿಗೆ ನಾನು ಅಂದ್ಕೊಂಡೆ, ಇಷ್ಟೆಲ್ಲ ಜನಪರ ಕೆಲಸ ಮಾಡಿದ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸಹ ಈಗ ಚುನಾವಣೆ ನಿಂತರೆ ಸೋಲೋದು ಗ್ಯಾರಂಟಿ ಅಂತ ಅಲ್ವೇ? ಇವತ್ತು ಸುಮ್ಮನೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಸರ್ಕಾರದ ವತಿಯಿಂದ ಜಿಲ್ಲಾಡಳಿತ ನಾಲ್ವಡಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ. ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅನೇಕ ಹಿರಿಯ ಅಧಿಕಾರಿಗಳು ರಾಜ್ಯದ ಮತ್ತು ದೇಶದ ಬೇರೆ ಬೇರೆ ಕಡೆ ಕೆಲಸವನ್ನು ಮಾಡಿ ಅನುಭವವನ್ನು ಪಡೆದಿದ್ದಾರೆ. ನಮ್ಮ ಮೈಸೂರು ಜಿಲ್ಲಾಧಿಕಾರಿಗಳಿಗೆ ನೀಡಿರುವ ನಿವಾಸದಂತಹ ನಿವಾಸ ಯಾವುದೇ ರಾಜ್ಯ ಅಥವಾ ದೇಶದ ಜಿಲ್ಲಾಧಿಕಾರಿಗಳಿಗೆ ದೊರಕಲು ಸಾಧ್ಯವೇ? ಮೈಸೂರು ವಿಶ್ವವಿದ್ಯಾನಿಲಯದಂತಹ ಕ್ಯಾಂಪಸ್ ಸಿಗಲು ಸಾಧ್ಯವೇ? ಇಲ್ಲಿರುವ ರಸ್ತೆ, ವೃತ್ತ, ಪಾರಂಪರಿಕ ಕಟ್ಟಡ, ಅರಮನೆ, ಗುರುಮನೆ, ಪರಿಸರವನ್ನು ಬೇರೆ ಜಿಲ್ಲೆ ಅಥವಾ ಊರಿನಲ್ಲಿ ಕಾಣಲು ಸಾಧ್ಯವೇ? ಮೈಸೂರು ದಸರೆಗೆ ಇನ್ನೊಂದು ದಸರೆಯನ್ನು ಹೋಲಿಸಿಕೊಳ್ಳಲು ಸಾಧ್ಯವೇ? ಇದನ್ನೆಲ್ಲ ಉಳಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿಯಲ್ಲವೇ? ಭಾಳಷ್ಟು ಮಂದಿ ರಾಜಕೀಯ ನಾಯಕರುಗಳು ಚುನಾವಣೆಗಳ ಪ್ರಚಾರ ಸಂದರ್ಭಗಳಲ್ಲಿ ಬಂದು ಮೈಸೂರನ್ನು ಸಿಂಗಾಪುರ್ ಮಾಡ್ತೀವಿ, ಸ್ವಿಟ್ಜರ್ಲ್ಯಾಂಡ್ ಮಾಡ್ತೀವಿ ಅಂತಾರೆ. ಅಂಥವರಿಗೆ ನನ್ನದೊಂದು ಮನವಿ, ದಯವಿಟ್ಟು ನಮ್ಮ ಮೈಸೂರನ್ನು ಮೈಸೂರಿನಂತೆಯೇ ಇರಲು ಬಿಟ್ಟು ಬಿಟ್ಟರೆ ಅದಕ್ಕಿಂತ ನೀವು ಮಾಡಬಹುದಾದ ದೊಡ್ಡ ಸಾಧನೆ ಬೇರೊಂದಿಲ್ಲ ಅಂತ. ಸ್ನೇಹಿತರೆ, ಅದೇನೇ ಆಗಿರಲಿ, ನಾವು ಸುಮ್ಮನೆ ಜೂನ್ 4ರಂದು ನಾಲ್ವಡಿ ಅವರ ಜಯಂತಿಯನ್ನು ಆಚರಿಸಿ ಸರ್ಕಾರದ ಹಣವನ್ನು ಖರ್ಚು ಮಾಡಿ ಕಾರ್ಯಕ್ರಮಗಳನ್ನು ಮುಗಿಸಿದರೆ ಸಾಲದು. ನಮಗೆ ಇಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಂತಹ ಆಡಳಿತಗಾರರು ಬೇಕಾಗಿದ್ದಾರೆ. ಅವರಂತೆ ಯೋಚಿಸುವವರು ಬೇಕಾಗಿದ್ದಾರೆ. ಅವರಂತೆ ಬದುಕಿದವರು ಬೇಕಾಗಿದ್ದಾರೆ. ಅವರ ಜೀವಮಾನದ ಸಾಧನೆ ಮತ್ತು ಅವರ ತತ್ವಾದರ್ಶಗಳು ಎಲ್ಲ ಹಂತದ ಶಿಕ್ಷಣದಲ್ಲಿ ಪಠ್ಯಕ್ರಮವಾಗಬೇಕಿದೆ. ಇಂದು ನಮ್ಮ ಮುಂದೆ ಆದರ್ಶ ನಾಯಕರು, ಆದರ್ಶ ಆಡಳಿತಗಾರರ ಕೊರತೆ ಇರುವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರನ್ನು ನಾವು ರೋಲ್ ಮಾಡೆಲ್ ಎಂದು ಸ್ವೀಕರಿಸಬೇಕಿದೆ. ಏಕೆಂದರೆ ನಾಲ್ವಡಿ ಅವರನ್ನು ಇನ್ನೊಬ್ಬರಿಗೆ ಹೋಲಿಸದ ವ್ಯಕ್ತಿತ್ವ. ರಾಜರಾಗಿಯೂ ಕೃಷ್ಣರಾಜ ಒಡೆಯರ್ರವರು ಎಂದಿಗೂ ಸಹ ಸಿಂಹಾಸನ, ಆನೆ, ಅಂಬಾರಿ, ಚಿನ್ನ, ವಜ್ರ, ವೈಡೂರ್ಯಕ್ಕೆ ಆಸೆಪಟ್ಟವರಲ್ಲ. ಬದಲಿಗೆ ಜನರಿಗೆ ಅವರ ಹೃದಯ ಸದಾ ಮಿಡಿಯುತ್ತಿತ್ತು. ಇಂತಹ ರಾಜರನ್ನು ಕಂಡ ಮೈಸೂರು ಸಂಸ್ಥಾನ ಧನ್ಯ. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸುಮಾರು 38 ವರ್ಷಗಳ ಕಾಲ ಸಮರ್ಥ, ದಕ್ಷ, ಜನಪರ ಆಡಳಿತ ನಡೆಸಿದರು. ಮೈಸೂರು ಸಂಸ್ಥಾನದ ಸರ್ವಾಂಗೀಣ ಅಭಿವೃದ್ಧಿಗೆ, ತಮ್ಮ ಪ್ರಜೆಗಳ ನೆಮ್ಮದಿಯ ಬದುಕಿಗಾಗಿ ತಮ್ಮ ಇಡೀ ಬದುಕನ್ನು ಮುಡುಪಾಗಿಟ್ಟರು. ಇಷ್ಟೆಲ್ಲ ಸಾಧನೆ ಮಾಡಿದ ನಾಲ್ವಡಿಯವರು ಕೇವಲ 56 ವರ್ಷಕ್ಕೆ ನಿಧನರಾದರು.
56 ವರ್ಷ ಅಂದರೆ ಚಿಕ್ಕ ವಯಸ್ಸು ಅಲ್ವಾ? ರಾಜಕೀಯದಲ್ಲಿ 56 ವರ್ಷದ ರಾಜಕಾರಣಿ ಸಹ ತಾನೊಬ್ಬ ಯುವ ರಾಜಕಾರಣಿ ಅಂತೇಳಿ ಹೇಳ್ಕೊತಾರೆ. ಯಾವುದೇ ವ್ಯಕ್ತಿ ಎಷ್ಟು ವರ್ಷಗಳ ಕಾಲ ಬದುಕಿದ್ದ ಎನ್ನುವುದಕ್ಕಿಂತಲೂ ಬದುಕಿದ್ದಾಗ ಈ ಸಮಾಜಕ್ಕೆ ಏನು ಮಾಡಿದ ಎನ್ನುವುದೇ ಮುಖ್ಯ ಎಂಬ ದಾರ್ಶನಿಕರ ನುಡಿಗೆ ಸಾಕ್ಷಿ ಪ್ರಜ್ಞೆಯಾಗಿ ನಿಲ್ಲುತ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಕಳೆದ 21 ವರ್ಷಗಳ ನನ್ನ ಪತ್ರಿಕೋದ್ಯಮದ ಸೇವೆಯಲ್ಲಿ ಅದೆಷ್ಟೋ ಜಯಂತಿಗಳ ಸುದ್ದಿಗಳನ್ನು ವರದಿ ಮಾಡಿದ್ದೇನೆ. ಆದರೆ ನಾನು ಗಮನಿಸಿರುವ ಅಂಶವೆಂದರೆ ಇತ್ತೀಚಿನ ದಿನಗಳಲ್ಲಿ ಜಯಂತಿ ಕಾರ್ಯಕ್ರಮಗಳು ಒಂದು ಜಾತಿ ಶಕ್ತಿ ಪ್ರದರ್ಶನದ ವೇದಿಕೆಯಾಗ್ತಿದೆ. ನಾನೇನು ಮೆರವಣಿಗೆಗಳನ್ನು ಮಾಡಬೇಡಿ, ಭಾಷಣಗಳನ್ನು ಮಾಡಬೇಡಿ ಅಂತೇಳಿ ಹೇಳ್ತಿಲ್ಲ. ಮೆರವಣಿಗೆಗಳು ಸಂತಸ ಮತ್ತು ಸಂಸ್ಕೃತಿಯ ಸಂಕೇತ, ಭಾಷಣಗಳು ಬೌದ್ಧಿಕತೆಯನ್ನು ವೃದ್ಧಿಸುವ ಮಾರ್ಗ. ಆದರೆ ಜಯಂತಿ ಆಚರಣೆಗಳು ಮನುಷ್ಯನನ್ನು ವಿಕಾಸದ ಕಡೆಗೆ, ಚಿಂತನೆಯ ಕಡೆಗೆ ಕೊಂಡೊಯ್ಯಬೇಕು. ಪ್ರಜಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ದಕ್ಷತೆ, ಬದ್ಧತೆ, ಸಾಧನೆ, ದೂರದೃಷ್ಟಿ, ಸಾಮಾಜಿಕ ಪ್ರಜ್ಞೆ, ಮಾನವೀಯ ಮೌಲ್ಯಗಳು ಕಿಂಚಿತ್ತಾದರೂ ನಾವು ಮೈಗೂಡಿಸಿಕೊಂಡಾಗ ಮಾತ್ರ ನಾವು ಹೆಮ್ಮೆಯಿಂದ ಮೈಸೂರಿಗರು ಎಂದು ಹೇಳಿಕೊಳ್ಳಲು ಸಾಧ್ಯವಾಗುತ್ತದೆ ಅಲ್ವೇ? ವಂದನೆಗಳು.